ನಮಸ್ಕಾರ ವೀಕ್ಷಕರೇ, ಪಾಪುಲರ್ ಕನ್ನಡ ಟಿವಿ ಚಾನೆಲ್ನ ಎಲ್ಲಾ ವೀಕ್ಷಕರನ್ನ ಆತ್ಮ ಸ್ವಾಗತ. ನಾನು ನಿಮ್ಮ ಸುಮಾದೀಪಕ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಸಾಮಾನ್ಯವಾಗಿ ದೋಷ ಅನ್ನೋದು ಬಹಳ ಬೇಗ ಕೆಟ್ಟ ದೃಷ್ಟಿ, ಕೆಟ್ಟ ದೋಷ, ಬೇಡವಾದದ್ದು ಮಾಟ ಮಂತ್ರ, ಲಿಂಬೆಕಾಯಿ ಮಂತ್ರಿಸಿ ಹಾಕೋದು, ಏನೇನೋ ವಿಚಿತ್ರ ರೀತಿಯಲ್ಲೆಲ್ಲ ಆಗ್ತಾ ಇರ್ತದೆ ಈಗಂತೂ. ಅದರಲ್ಲೂ ಸ್ಪೆಷಲ್ ಆಗಿ ಈ ಒಂದು ಅಮಾವಾಸ್ಯೆ ಹುಣ್ಣಿಮೆ ಆಗಲಿ, ಅದು ಭಾನುವಾರ ದಿನ ಆದರೆ ಇನ್ನೂ ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಅವರು ಎಲ್ಲ ಮಾಡ್ತಿರುವಾಗ ನಾವು ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ಹೋಗುವಾಗ ಅದನ್ನ ಕ್ರಾಸ್ ಮಾಡ್ಕೊಂಡು ಹೋಗಿರ್ತೀವಿ, ಇಲ್ಲ ಹೊರಗಿಂದ ಬರುವಾಗ ಕ್ರಾಸ್ ಮಾಡ್ಕೊಂಡು ಮತ್ತೆ ನಾವು ಒಳಗೆ ಬರ್ತೀವಿ. ಈ ರೀತಿ ಒಳಗೆ ಬಂದಾಗ ನಮಗೆ ನಕಾರಾತ್ಮಕ ಶಕ್ತಿ ನಮ್ಮಲ್ಲಿ ಅದು ಕೂಡಿರ್ತದೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಕೆಟ್ಟ ದೃಷ್ಟಿ ಮನೆಗೆ ತಾಗಬಾರ್ದು, ಅದೇ ರೀತಿ ಎಂತಹದ್ದಿದ್ರು ಕೂಡ ಅದನ್ನ ನಾವು ಅಲ್ಲಿಯೇ ನಿವಾರಿಸ್ಕೋಬೇಕು ಅನ್ನೋದಾದ್ರೆ ಈ ರೀತಿಯಂತ ಒಂದು ಸುಲಭ ಉಪಾಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಒಂದು ಕೆಟ್ಟ ದೃಷ್ಟಿ ಅಂತ ಹೇಳಿದೆ ಯಾಕೆ ಅಂತಂದ್ರೆ, ಈಗ ಮನೆಯಲ್ಲಿ ಎಲ್ಲರೂ ಸಹ ಪ್ರತಿನಿತ್ಯ ತನ್ನ ತನ್ನ ಕಾರ್ಯ ಕೆಲಸಗಳಲ್ಲಿ ಅವರು ತೊಡಗಿರ್ತಾರೆ. ಆದ್ರೆ ಒಂದೊಂದು ಬಾರಿ ಹೇಗಾಗುತ್ತೆ ಅಂದ್ರೆ, ಚೆನ್ನಾಗಿ ಬೆಳಿಗ್ಗೆ 5 ಗಂಟೆ 5:30 ಎದ್ದು ತಮ್ಮ ತಮ್ಮ ಕೆಲಸ ಕಾರ್ಯ ಮುಗಿಸ್ಕೊಂಡು ಅವರು ಪ್ರತಿದಿನ 8 ಇಲ್ಲ 8:30 ಡಿಸ್ಪ್ಯಾಚ್ ಆಗುವಂತಹ ಮನುಷ್ಯರು, ಅವ್ರು ಯಾಕೋ ಇವ್ರು ತುಂಬಾ ಡಲ್ ಆಗ್ಬಿಟ್ಟಿದಾರಲ್ಲ ಅನ್ನುವಂತ ಒಂದು ವಿಚಾರ ಬರ್ತದೆ. ಹಾಗೆ ಡಲ್ ಆಗತ್ತೆ ವೀಕ್ಷಕರೇ ಕೆಲವೊಂದು ಬಾರಿ. ಈ ರೀತಿಯಾಗಿ ದೊಡ್ಡವರಾಗಲಿ ಅಥವಾ ಮಕ್ಕಳಾಗಲಿ, ಅವ್ರು ಬೆಳಗಿನ ಜಾವ ಎದ್ದು ಓದ್ಲಿಕ್ಕೆ ಕೂತಿದಾಗ ಅವರಿಗೂ ಸಹ ಯಾಕೋ ಒಂದು ರೀತಿ ಮಂಕ್ ಮಂಗ್ ಹಾಕಿರ್ತಾರೆ. ಈ ರೀತಿ ಯಾಕೋ ಏನೋ ಮನೇಲಿ ಯಾರು ಕೂಡ ಆಕ್ಟಿವ್ ಆಗಿಲ್ಲ, ಒಂಥರ ಎಲ್ಲ ಡೌನ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಮನೇಲಿರುವಂತಹ ಹೆಣ್ಣು ಮಕ್ಕಳು ಸಹ ಅದೇ ರೀತಿಯಾಗಿ ಆಗ್ತಾ ಇರ್ತಾರೆ. ಇಂಥ ಒಂದು ಸಮಯದಲ್ಲಿ ಅಂತ ಒಂದು ದೃಷ್ಟಿ ಆಗಿರ್ತದೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ದೃಷ್ಟಿಯನ್ನು ತೆಗಿಲಿಕ್ಕೋಸ್ಕರ ಹಲವಾರು ರೀತಿಯಲ್ಲಿ ಇನ್ನೇನೋ ಎಲ್ಲ ಕಷ್ಟಪಟ್ಟು ಮಾಡ್ಕೊಳ್ತೇವೆ, ಜಾತಕ ಕೇಳಿಸ್ಕೊಳ್ತೇವೆ. ಹಾಗೆ ನಮಗೆ ಈ ರೀತಿ ಆಗಿದೆ ಅಂತ ಹೇಳಿದಾಗ ಅವರು ಲಿಂಬೆಹಣ್ಣೆಲ್ಲ ಮಂತ್ರ ಮಾಡಿಕೊಡ್ತಾರೆ, ಅದನ್ನ ನಿವಾರಿಸಲ್ಲ ಮಾಡ್ತೇವೆ, ಆದ್ರೂ ಕೂಡ ನಮಗೆ ಸರಿ ಹೋಗ್ತಾ ಇಲ್ಲ ಅಂತ ಒಂದು ವಿಚಾರ ಬಂದಾಗ ಅದಕ್ಕೆ ಒಂದು ಸುಲಭವಾದಂತಹ ಪರಿಹಾರವನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವೀಕ್ಷಕರೇ, ಈ ಮೊದಲು ವಿಡಿಯೋ ನೋಡುವುದಾದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ತುಂಬಾ ಸುಲಭವಾದಂತಹ ಪರಿಹಾರ, ಅದಕ್ಕೆ ಬೇಕಾಗಿರುವಂತಹ ಸಾಮಾನುಗಳನ್ನು ನಾನು ವಿಕ್ರಿಸ್ತೇನೆ, ತುಂಬಾ ಕಡಿಮೆ ವೆಚ್ಚದಲ್ಲಿ ಆಗುವಂತಹ ಪರಿಹಾರ ವೀಕ್ಷಕರೇ. ಹಾಗಾಗಿ ಈ ಒಂದು ಪರಿಹಾರಕ್ಕೆ ಒಂದು ಬಿಲ್ವ ಕಾಯಿ ಬೇಕಾಗ್ತದೆ ವೀಕ್ಷಕರೇ. ಬಿಲ್ವಪತ್ರೆಯ ಕಾಯಿ, ಬಿಲ್ವಪತ್ರೆ ಅಂತೂ ಎಲ್ಲರಿಗೂ ಸಹ ಗೊತ್ತಿರುವಂತಹದ್ದೇ. ಹಾಗೇನೆ ಆ ಒಂದು ಗಿಡದಲ್ಲಿಯೇ ಬಿಲ್ವ ಕಾಯಿ ಕೂಡ ಬರ್ತದೆ ವೀಕ್ಷಕರೇ. ಹಾಗಾಗಿ ಆ ಒಂದು ಬಿಲ್ವ ಕಾಯಿ ತೊಟ್ಟಿರುವಂತಹದ್ದು ಪೂರ್ಣ ಪ್ರಮಾಣದಲ್ಲಿ, ಅದು ಏನು ಮುಕ್ಕಾಗಿರಬಾರ್ದು ಆ ಒಂದು ಕಾಯಿ, ಆ ರೀತಿಯಾಗಿ ಬಿಲ್ವ ಕಾಯಿ, ಹಾಗೇನೆ 19 ಬಿಲ್ವ ಪತ್ರೆ, ಆ ಎಲೆಯೂ ಕೂಡ ಒಂದೊಂದಾಗಿರಬಾರ್ದು. ಮೂರು ದಳದಲ್ಲಿ ಇರುವಂತಹ ಒಂದು ಕಡ್ಡಿ ಇರ್ತದಲ್ಲ ವೀಕ್ಷಕರೇ, ಅಂತಹದೇ ಯಾವುದು ಕೂಡ ಆ ಎಲೆ ಡ್ಯಾಮೇಜ್ ಆಗಿರಬಾರ್ದು, ಎಲ್ಲೂ ಸಹ ಪೂರ್ಣ ಪ್ರಮಾಣದಲ್ಲಿ ಚೆನ್ನಾಗಿರಬೇಕು. ಅಂತಹ ಎಲೆಗಳನ್ನು ತೆಗೆದುಕೊಂಡು ಬರಬೇಕು. 19 ಮೂರು ದಳದ ಒಂದೊಂದು ಕಡ್ಡಿ ಇರ್ತಲ್ಲ, ಆ ರೀತಿ ಬಿಲ್ವ ಪತ್ರೆ ಮತ್ತು ಬಿಲ್ವ ಕಾಯಿ, ಅದಕ್ಕೆ ಬೇಕಾಗಿರುವಂಥದ್ದು ಈ ಒಂದು ಆರೆಂಜ್ ಕಲರ್ ಬಟ್ಟೆ ಸಣ್ಣ ಪ್ರಮಾಣದಲ್ಲಿ, ಹಾಗೆಯೇ ಆರೆಂಜ್ ಕಲರ್ ದಾರ, ಇಷ್ಟಿದ್ರೆ ಸಾಕು ವೀಕ್ಷಕರು. ಇದರಿಂದ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಇದನ್ನ ಭಾನುವಾರದ ದಿನದಂದು ಸೂರ್ಯನ ಹೊರೆ ಅಂತ ಹೇಳ್ತಾರೆ, ಅಂದ್ರೆ ಬೆಳಿಗ್ಗೆ 6:15 to 6:45 ಸಮೀಪ 7 ಅಂತ ಹೇಳ್ಬೋದು. ಅಷ್ಟೊಳಗೆ ಮಾಡಿದ್ರೆ ಬಹಳ ಅನುಕೂಲ, ಟೋಟಲ್ ಆಗಿ 6 to 7 ಸೂಕ್ತ ಸಮಯ, 6:15 to 6:45 ಅಂತ ಹೇಳ್ಬೋದು. ಹಾಗಾಗಿ ವೀಕ್ಷಕರೇ, ಈ ಒಂದು ಸಮಯದಲ್ಲಿ ಭಾನುವಾರದ ವೇಳೆ ಈ ಒಂದು ಸಮಯದಲ್ಲಿ ಈ ಒಂದು ಬಿಲ್ವಕ್ಕ ಆ ಒಂದು ಆರೆಂಜ್ ಕಲರ್ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಈ ಒಂದು ಬಿಲ್ವ ಕಾಯಿ, ಹಾಗೆಯೇ ಈ ಒಂದು ಬಿಲ್ವ ಪತ್ರೆ, ಅದನ್ನೆಲ್ಲವೂ ಕೂಡ ಒಂದು ಆ ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನು ಆರೆಂಜ್ ಕಲರ್ ದಾರದ ಮೂಲಕ ಅದನ್ನು ನಾವು ಸುತ್ತಬೇಕು, ಅದನ್ನು ಸುತ್ತಿ ಗಂಟು ಕಟ್ಟಬೇಕು. ಈ ರೀತಿ ಮಾಡಿಕೊಂಡು ಇದನ್ನು ನಾವು ನಮ್ಮ ಕೈಲಿ ಇಟ್ಟುಕೊಂಡು ನಮ್ಮ ದೇವಾಲಯದ ನಮ್ಮ ಮನೆಯ ದೇವಾಲಯ ಏನಿದೆಯಲ್ಲ, ದೇವರ ಮನೆ ದೇವರ ಕೋಣೆ ಅಂತ ಏನಿದೆಯಲ್ಲ, ಆ ಒಂದು ಕೋಣೆಯಲ್ಲಿ ನಾವು ಪ್ರಥಮವಾಗಿ ನಮ್ಮ ಆ ಪ್ರಥಮ ಹೊಂದಿದ್ದ ಗಣಪತಿ ಅವನಿಗೆ ನಾವು ಸ್ಮರಿಸಿಕೊಂಡು ಅದೇ ರೀತಿಯಾದಂತಹ ಆ ಒಂದು ಗಣಪತಿ ಮಂತ್ರವನ್ನು ಪಠಿಸಿ, ಹಾಗೆಯೇ ನಮ್ಮ ಒಂದು ಮನೆಯ ದೇವರನ್ನು ನಾವು ನೆನೆಸಿಕೊಂಡು, ಹಾಗೆ ನಿಮ್ಮ ಇಷ್ಟ ದೇವತವಾದಂತಹ ಯಾವ ದೇವತೆ ಇದ್ರೂ ಪರವಾಗಿಲ್ಲ, ಆ ಒಂದು ದೇವತೆಗೆ ನೆನೆಸಿಕೊಂಡು ನಿಮ್ಮಲ್ಲಿರುವಂತಹ ನಿಮಗೆ ಕಾಡುತ್ತಿರುವಂತಹ ಕಾಟ ಸಮಸ್ಯೆ ಎಂಥದ್ದಿದ್ರು ಕೂಡ ಅದನ್ನು ಸ್ಮರಿಸಿಕೊಂಡು ಸಂಕಲ್ಪ ತಪ್ಪದೆ ಮಾಡಿಕೊಂಡು ಆ ಒಂದು ಕಾಯಿನ ನೀವು ನಿಮ್ಮ ಮನೆಯ ಬಾಗಿಲ ಮುಂದೆ, ಅಂದರೆ ಬಾಗಿಲ ಮೇಲ್ಭಾಗದಲ್ಲಿ, ಮನೆಯ ಹೊರಭಾಗದಲ್ಲಿ ಮೇಲ್ಗಡೆ ಬಾಗಿಲ ಸಿಂಹದ್ವಾರ ಅಂತ ಏನು ಹೇಳ್ತೀವಲ್ಲ, ಆ ಸಿಂಹದ್ವಾರದ ಮೇಲ್ಭಾಗದಲ್ಲಿ
ಒಂದು ಸಣ್ಣ ಮೊಳೆನ ಅದಕ್ಕೆ ಹಾಕಿ ಆ ಒಂದು ಕಾಯಿನ ಅಲ್ಲಿ ಕಟ್ಟಬೇಕು. ಇಲ್ಲಪ್ಪ ನಮ್ಗೆ ಜಾಗ ಇಲ್ಲ, ನಮಗೆ ಅಲ್ಲಿ ಹೊರಗಡೆ ಕಟ್ಟಕ್ಕೆ ಆಗೋದಿಲ್ಲ ಅಂತಂದ್ರೆ ಪರವಾಗಿಲ್ಲ, ಅದನ್ನ ಸೇಮ್ ಟೈಪ್ ಒಳಭಾಗದಲ್ಲಿ ಅಂದ್ರೆ ಸಿಂಹದ್ವಾರದ ಮೇನ್ ಭಾಗದ ಏನ್ ಮೇಲಿದೆಲ್ಲ ನೀವು ಹೊರಗೆ ಮಾಡಕ್ಕೆ ಆಗೋದಿಲ್ಲ ಅಂದ್ರೆ ಸೇಮ್ ಪಾರ್ಟ್ ಅಲ್ಲಿ ಒಳಭಾಗದಲ್ಲೂ ಕೂಡ ನಾವು ಮಾಡ್ಕೋಬಹುದು. ಹಾಗಾಗಿ ಒಳಗಡೆ ಮೇಲ್ಭಾಗದಲ್ಲಿ ಒಂದು ಸಣ್ಣ ಮೊಳೆ ಹಾಕಿ ಅದಕ್ಕೆ ನಾವು ಈ ಒಂದು ದಾರದಿಂದ ಕಟ್ಟಿರುವಂತಹ ಒಂದು ಕಾಯಿಯನ್ನು ಅದನ್ನ ಅಲ್ಲಿ ಸಿಗಿಸ್ಬೇಕು. ಈ ರೀತಿ ಮಾಡಿ ನೋಡಿ, ಖಂಡಿತ ಒಳ್ಳೆ ಅದ್ಭುತ ಫಲ. ಯಾಕೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ವೀಕ್ಷಕರೇ, ಈ ಒಂದು ಬಿಲ್ವಪತ್ರೆ ಹಾಗೇನೆ ಬಿಲ್ವಕಾಯಿ ಅಂದ್ರೆ ಇದು ಶಿವನಿಗೆ ಅರ್ಪಿತವಾಗಿರುವಂಥದ್ದು, ಶಿವನಿಗೆ ಅತ್ಯಂತ ಪ್ರಿಯಕರವಾದದ್ದು. ಹಾಗೇನೆ ಈ ಒಂದು ಆರೆಂಜ್ ಅಂದ್ರೆ 19 ಮತ್ತು ಆರೆಂಜ್ ಅಂದ್ರೆ ಈ ಒಂದು ಸೂರ್ಯನ ಒಂದು ಸಂಕೇತ ಅಂತ ಹೇಳ್ಬೋದು. ಹಾಗಾಗಿ ಈ ಸೂರ್ಯ ಮತ್ತೆ ಈ ಒಂದು ಶಿವನ ಒಂದು ನಮಗೆ ಅವರ ಒಂದು ವಿಚಾರದಿಂದ ಅಂದ್ರೆ ಈ ಒಂದು ಸೂರ್ಯ ಮತ್ತೆ ಶಿವನ ಒಂದು ಅನುಕರಣೆಯಿಂದ ನಮಗೆ ಈ ರೀತಿ ನಾವು ಕಟ್ಟಿರ್ತೇವಲ್ಲ ಅದಕ್ಕೆ ತುಂಬಾ ಪವರ್ ಆಗಿರ್ತದೆ. ಕಾರಣ ಶಿವ ಆ ಒಂದು ಮೊಸಳವೇ ಕಾಯ್ತಾ ಇರ್ತಾನೆ ಅಂತಂದ್ಮೇಲೆ ಅಲ್ಲಿ ಎಂತಹದೇ ಹಲವು ದೋಷಗಳಿರಲಿ, ಎಂಥ ಭೂತ ಪೇತ ಪ್ರೇತ ಪಿಶಾಚ ಎಲ್ಲವೂ ಸಹ ಅಲ್ಲಿ ಇರ್ತದೆ ಅಲ್ವಾ. ಈ ಮಶಾಣ ಅಂತಂದ್ರೆ ಏನು, ಸ್ಮಶಾನ ಮಸಣ ಎಲ್ಲ ಕೂಡ ಅದೇ ಹೇಳ್ತಿರ್ತಾರೆ. ಅವನು ಅದನ್ನೇ ಅವನು ಕಾಯ್ತಾನೆ ಅಂತಂದ ಮೇಲೆ ನಮ್ಮ ಮನೆಯನ್ನ ಕಾಯ್ದು ದೊಡ್ಡ ಮಾತ್ರ ಹಾಗಲ್ವಾ ವೀಕ್ಷಕರೇ. ಅದಕ್ಕೋಸ್ಕರ ಈ ಒಂದು ನಾವು ಶಿವನ ಒಂದು ಆರಾಧನೆಯನ್ನು ಮಾಡಿಕೊಂಡು ಶಿವನ ಮಂತ್ರವನ್ನು ಪಠಿಸಿಕೊಂಡು ಓಂ ನಮ ಶಿವ ಎನ್ನುವಂತಹ ಮಂತ್ರವನ್ನು ಪಠಿಸಿಕೊಂಡು ಈ ರೀತಿ ನಾವು ನಮ್ಮ ಒಂದು ಮನೆಗೆ ಈ ರೀತಿ ಕಾಯಿನ ನಾವು ಕಟ್ಟಿದ್ದಾದರೆ ತುಂಬ ಒಳ್ಳೆ ಫಲ. ಕಾರಣ ಶಿವನಿಗೆ ಅತ್ಯದ್ಭುತವಾದಂತಹ ಪ್ರಿಯವಾದ ಫಲ ಬಿಲ್ವಪತ್ರೆ ಕಾಯಿ ಮತ್ತು ಬಿಲ್ವಪತ್ರೆ. ಹಾಗಾಗಿ ಇನ್ನು ಸೂರ್ಯನಿಗೂ ಸಹ ಅಷ್ಟೇ ಒಂದು ಆರೆಂಜ್ ಕಲರ್ ಮತ್ತು ತುಂಬ ಇಷ್ಟ. ಹಾಗಾಗಿ ಆರೆಂಜ್ ಮತ್ತು ಈ ಒಂದು 19 ಸಂಖ್ಯೆ. ಹಾಗಾಗಿ ವೀಕ್ಷಕರೇ, ಇವರಿಬ್ಬರ ಒಂದು ಮಿಲನದಿಂದ ನಮಗೆ ಈ ರೀತಿಯಂತಹ ಒಳ್ಳೆಯ ಒಂದು ದುಷ್ಟಶಕ್ತಿ ಏನಿದ್ರು ಕೂಡ ಅದನ್ನ ಹೊರಗೆ ಓಡಿಸುವಂತಹ ಒಳ್ಳೆ ಪರಿಹಾರ ನಾವು ಈ ರೀತಿ ನಮಗೆ ಆಗ್ತದೆ ಅಂತ ಹೇಳ್ಬೋದು. ಸುಲಭವಾಗ್ತದೆ ಈ ರೀತಿ ಪರಿಹಾರ ನಮಗೆ, ಹೆಚ್ಚು ವೆಚ್ಚವಿಲ್ಲದೆ. ಹಾಗೆಯೇ ನಮ್ಮನ್ನ ಕಾಯ್ತಿರ್ತಾನೆ ಭಗವಂತ ಅನ್ನುವಂಥದ್ದು ಇರ್ತದೆ. ಖಂಡಿತ ನಿಮ್ಗೆ ಬೇಕಾದ್ರೆ ವಿಚಾರ ಮಾಡಿ ನೋಡ್ಬೋದು, ಸ್ಮಶಾನವನ್ನೇ ಕಾಯ್ತಿರ್ತಾನೆ ಶಿವ ಅಂತಂದ್ಮೇಲೆ ನಮ್ಮ ಮನೆ ಕಾಯೋದನ್ನು ದೊಡ್ಡದಲ್ಲ ಅಲ್ವಾ. ಹಾಗಾಗಿ ಅವನ ಮುಂದೆ ಅದೆಲ್ಲ ಒಂದು ಸಣ್ಣ ಸಣ್ಣ ಆಟಿಕೆ ಅಂತ ಕಾಣೋ ಆಟಿಕೆಯಾಗಿ ಕಾಣಬಹುದು ನಮ್ಮ ಮನೆಗಳು. ಹಾಗಾಗಿ ವೀಕ್ಷಕರೇ, ಆ ಒಂದು ಭಗವಂತನೇ ನಾವು ನಿಜವಾಗಿಯೂ ನಾವು ನಂಬಿಕೆ ಶ್ರದ್ಧೆಯಿಂದ ಮಾಡಿದ್ದೇ ಆದರೆ ಖಂಡಿತ ಭಗವಂತನ ಕೈ ಬಿಡೋದಿಲ್ಲ. ಈ ಒಂದು ಶಿವನ ಅಷ್ಟೊಂದು ಪವರ್ಫುಲ್ ಆಗಿದೆ ವೀಕ್ಷಕರೇ. ಹಾಗಾಗಿ ಈ ರೀತಿಯಾಗಿ ನೀವು ಪರಿಹಾರ ಮಾಡಿಕೊಳ್ಳಿ, ಖಂಡಿತ ನಿಮಗೆ ಇದರಿಂದ ನಿಮ್ಮ ಮನೆಯ ಮೇಲೆ ಇರುವಂತಹ ಕೆಟ್ಟ ದೃಷ್ಟಿಯಾಗಲಿ, ಮನೆಯಲ್ಲಿ ನಕಾರಾತ್ಮಕ ಯೋಚನೆಗಳಾಗಲಿ, ನಿಮ್ಮ ನಕಾರಾತ್ಮಕ ಶಕ್ತಿ ಏನೇ ಇದ್ರೂ ಕೂಡ ಅದು ಹೊರದುಡ್ತದೆ. ಇನ್ನು ಹೊರಗಿಂದ ಏನಾದರೂ ಯಾರಾದರೂ ಏನಾದ್ರು ನಿಮಗೆ ಮಾಡಿದ್ದಾರ ಮಾಡಿಟ್ಟಿದ್ದಾರ ಮಾಟ ಮಂತ್ರ ಏನೇ ಎಂಥದ್ದೇ ಇರಲಿ ವೀಕ್ಷಕರೇ, ಅದು ನಿಮ್ಮ ಮನೆಯ ಒಳಗೆ ಬರೋದಿಲ್ಲ. ಕಾರಣ ನಿಮ್ಮನ್ನು ಕಾಯಲಿಕ್ಕೆ ಅಂತೇಳಿ ಆ ಒಂದು ಬಿಲ್ವ ಕಾಯಿ ಮತ್ತು ಬಿಲ್ವ ಪತ್ರೆ ಶಿವನ ಮುಖ ಸಮಾಂತರವಾಗಿದೆ ವೀಕ್ಷಕರೇ ಅದು. ಹಾಗಾಗಿ ಈ ರೀತಿಯಾಗಿ ನೀವು ಭಾನುವಾರದ ದಿನ ಸೂರ್ಯನ ಹೊರೆಯ ಸಮಯದಲ್ಲಿ ಈ ಒಂದು ಕಾಯನ್ನು ಕಟ್ಟಿ ಖಂಡಿತ ನಿಮಗೆ ಬಹಳ ಒಳ್ಳೆಯದ ಒಂದು ಫಲವನ್ನು ಪಡಿತೀರಿ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಈ ಒಂದು ಈ ಕಾಯಿ ಯಾವಾಗ ನಾವು ಚೇಂಜ್ ಮಾಡಬೇಕು ಅಂತಂದ್ರೆ, ಮತ್ತೆ ಇದು ಸುಮಾರು ಒಂದು 5-6 ವರ್ಷಗಳ ತನಕ ಇಟ್ಟರು ಬಹಳ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಇನ್ನೂ ನನಗೆ ಇದರಿಂದ ಒಳ್ಳೇದಾಗಿದೆಪ್ಪ, ನಾನು ಇನ್ನೂ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು, ನನ್ನ ಮನೆ ನಾನು ಉಳಿಸ್ಕೋಬೇಕು, ನೆಮ್ಮದಿ ಸಂತೋಷ ನಮಗೆ ಬೇಕು ಅಂತ ಆ ಒಂದು ವಿಚಾರದಲ್ಲಿ ನೀವು ಅದೇ ರೀತಿ ನೀವು ಕಂಟಿನ್ಯೂ ಮಾಡುವಂತಹ ಒಂದು ವಿಚಾರ ಇದ್ರೆ, ಪುನಃ ನೀವು ಆ ಒಂದು ಕಾಯಿನ ಮತ್ತೆ ಭಾನುವಾರದ ದಿನವೇ ಅದನ್ನ ನೀವು ತೆಗೆಯಬೇಕು, ಮತ್ತೆ ತೆಗೆದ ತಕ್ಷಣವೇ ಅದನ್ನ ಹಾಕ್ಬೇಕಲ್ಲಿ. ಈ ರೀತಿ ಅದು ಭಾನುವಾರನೇ ತೆಗಿಬೇಕು. ಈ ರೀತಿ ತೆಗೆದಿರುವಂತಹ ಕಾಯಿ ಮತ್ತೆ ಬಟ್ಟೆನ ನೀವು ಯಾರೂ ತುಳಿದೇ ಇರುವಂತಹ ಜಾಗದಲ್ಲಿ ಹಾಕ್ಬೇಕು. ಇಲ್ಲಪ್ಪ ಅಂದ್ರೆ ಹರಿಯುತ್ತಿರುವ ನೆನೆಗೆ ಬಿಟ್ಬಿಡಿ, ಬಹಳ ಒಳ್ಳೇದು. ಇಲ್ಲ, ಆ ವ್ಯವಸ್ಥೆ ಇಲ್ಲ ಅಂದ್ರೆ ಯಾರು ತುಳಿದಿರುವಂತಹ ಜಾಗದಲ್ಲಿ ಹಾಕಿದ್ರು ಪರವಾಗಿಲ್ಲ. ಇನ್ನು ಹೊಸದಾಗಿ ಅದು ಕಟ್ಟಬೇಕು ಅಂತಂದ್ರೆ ಅದಕ್ಕೂ ಕೂಡ ಸೇಮ್ ಟೈಪಲ್ಲಿ ನೀವು ಭಾನುವಾರ ದಿನ ಈ ಒಂದು ಕಾಯಿ ಒಂದು ಕೈಯಲ್ಲಿ ತೆಗಿಬೇಕು, ಇನ್ನೊಂದು ಕಾಯಿಗೆ ಮೇಲೆ ಹಾಕಬೇಕು. ಈ ರೀತಿಯಾಗಿ ನೀವು ಮಾಡಿ ನೋಡಿ, ಖಂಡಿತ ಒಳ್ಳೆ ಫಲ ಪಡಿತೀರ ವೀಕ್ಷಕರೇ. ಎಂಥದ್ದೇ ಕೆಟ್ಟ ಏನೇ ದೃಷ್ಟಿ ಇದ್ರೂ ಕೂಡ ಅದು ನಮಗೆ ಆ ಒಂದು ಶಿವ ನಮಗೆ ಕಾಯ್ತಾ ಇರ್ತಾನೆ, ನಮಗೆ ಕಾಪಾಡ್ತಾನೆ ಅಂತ ಹೇಳ್ಬೋದು ವೀಕ್ಷಕರೇ. ಇದೇ ರೀತಿಯಾಗಿ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಿರಲಿ ವೀಕ್ಷಕರೇ, ಧನ್ಯವಾದಗಳು.